ನಮಸ್ಕಾರ ಪ್ರೀತಿಯ ಕಸ್ತೂರಿ ವಾಹಿನಿಯ ವೀಕ್ಷಕರಿಗೆ, ನಕ್ಷತ್ರ ನಾಡಿ ವಿಶೇಷ ನಿರ್ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಸೊ ಮೊದಲಿಗೆ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತ ಸಮಯ ಗೊತ್ತೇ ಇದೆ ವೀಕ್ಷಕರೇ. ನಮ್ಮ ಜೊತೆಲಿ ಎಂದಿನಂತೆ ನಾಲ್ಕೇ ದಿನದಲ್ಲಿ ನಕ್ಷತ್ರ ನಾಡಿಯನ್ನ ಸಾವಿರಾರು ಮಂದಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಟ್ಟಿರುವಂತಹ ಗುರುಜಿ ಡಾಕ್ಟರ್ ದಿನೇಶ್ ಗುರುಜಿದರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತ ಸಮಯ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ವೀಕ್ಷಕರೇ. ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ, ತುಂಬಾ ಜನ ಕಾಲರ್ಸ್ ಲೈವ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆಯಿಂದಾನೇ ಕಾಲ್ ಮಾಡಿ ಅರ್ಧ ಗಂಟೆಗಿಂತ ಮುಂಚೆನೂ ಕಾಲ್ ಮಾಡಿ ವೇಟ್ ಮಾಡ್ತಾ ಇರ್ತಾರೆ. ಎಷ್ಟೊಂದು ಜನ ಪಾಪ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ, ಅಯ್ಯೋ ಕಾಲೇ ಸಿಕ್ಕಿಲ್ಲ ಕಾಲೇ ಸಿಕ್ಕಿಲ್ಲ ಅಂತ. ಅನ್ಫಾರ್ಚುನೇಟ್ಲಿ ಲೈವಲ್ಲಿ ಎಷ್ಟು ಜನರ ಹತ್ರ ಮಾತನಾಡೋದಕ್ಕಾಗತ್ತೋ ಅಷ್ಟೇ ಜನರ ಹತ್ರ ಮಾತನಾಡೋದಕ್ಕಾಗೋದು. ಇವತ್ತು ಲೈನ್ ಸಿಕ್ಕಿಲ್ಲ ಅಂದರೆ ನಾಳೆ ಟ್ರೈ ಮಾಡಿ, ನಾಳೆ ಸಿಕ್ಕಿಲ್ಲ ಅಂದರೆ ನಾಡಿದ್ದು ಟ್ರೈ ಮಾಡಿ. ಸೊ ಇವಾಗ ಒಬ್ಬರು ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಬೇಡ. ಅದಕ್ಕೂ ಮುಂಚೆ ಇವಾಗ ಮಂಗಳೂರಲ್ಲಿ ಇದೇ ವೀಕೆಂಡ್ ಗುರುಜಿಯವರು ಬರ್ತಾ ಇದ್ದಾರೆ, ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾ ಇದ್ದಾರೆ 22 ಜೂನ್ಗೆ. ಬಹುಶಃ ಅದು ಕೊನೆಯ ಬಾರಿ ಆಗಿರುತ್ತೆ. ಮತ್ತೆ ಮಂಗಳೂರಲ್ಲಿ ಬರೋದು ಇನ್ಯಾವಾಗ ಅಂತ ಖಂಡಿತ ಗೊತ್ತಿಲ್ಲ ಅಂತ ಗುರುಜಿ ಹೇಳಿದ್ರು. ಬೆಲ್ಗಾಮ್ 13th ಜುಲೈ, ಬೆಂಗಳೂರು 27th ಜುಲೈ, ಬಳ್ಳಾರಿ 10th ಹಾಗೂ 11th ಆಗಸ್ಟ್. ಫಸ್ಟ್ ಕಾಲರ್ನ ಮಾತನಾಡಿಸೋಣ. ಹಲೋ, ಹಲೋ, ನಮಸ್ಕಾರ. ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ನಂಬರ್ ಹೇಳ್ಬೋದಾ? ಹೇಳಿ, ನಂಬರ್ ಯಾವ್ದು ಹೇಳ್ತೀರಾ? ಹತ್ತು. ಓಕೆ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ಕಾರ ಮೇಡಮ್. ನಾನು ಕ್ಯಾರ್ಕಿಟಿಂದ ಸಂಗೀತಾ ಮಾತಾಡ್ತಾ ಇದ್ದೇನೆ. ಓ ವೆರಿ ಗುಡ್, ಹೇಳಿ ಮೇಡಮ್. ಗುರುಜಿ, ನಾನು ಕ್ಯಾರ್ಪಿಟಿ ಸಂತೆಯಲ್ಲಿ ವ್ಯಾಪಾರ ಮಾಡ್ತೇನೆ. ಚಿಕ್ಕದಾಗ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತೇನೆ. ಏನ್ ವ್ಯಾಪಾರ ಮಾಡ್ತೀರಾ? ಚಕ್ಕೆ, ಲವಂಗ, ಜೀರಿಗೆ, ಮೆಣಸು, ಅರಿಶಿನ, ಕುಂಕುಮ ಇದೆ, ವ್ಯಾಪಾರ ಮಾಡ್ತೇನೆ. ಓಕೆ. ಆ ವ್ಯಾಪಾರ ಮಾಡುವಾಗ ಅಲ್ಲಿ ತುಂಬಾ ಜಗಳ ಆಗತ್ತೆ, ಜಾಗ ಬಿಡಿ ಹಿಂಗೆ ಅಂತ ಎಲ್ಲ ತುಂಬಾ ಜಗಳ ಆಡ್ತಾರೆ. ಅಲ್ಲಿ ವ್ಯಾಪಾರನೂ ಆಗ್ತಾ ಇಲ್ಲ, ನಂಗೆ ತುಂಬಾ ಲಾಸ್ ಆಗ್ತಾ ಇದೆ. ಅದಕ್ಕೆ ಅಂದ್ರೆ ಅದು ಜಾಗ ಅನ್ನೋದು ನಿಮಗೆ ಪರ್ಮನೆಂಟ್ ಆಗಿಲ್ಲ? ಇಲ್ಲ, ಬೇರೆ ಅಂದ್ರೆ ನಾ ಸಂತೆ ಅಲ್ವಾ, ನಾನು ಅಲ್ಲಿ 20 ವರ್ಷದಿಂದ ಕುತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀನಿ. ಅದು ಸೊ ನಿಮ್ಮ ಅಕ್ಕ ಪಕ್ಕದವರು ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾರೆ? ಹಾ, ಗಲಾಟೆ ತುಂಬಾ ಮಾಡ್ತಾರೆ. ಓಕೆ, ನೀವು ಒಂದೇನಾದ್ರು ಒಂದು ಪದಾರ್ಥ ತಗೊಂಡೋಗಿ ಅಲ್ಲಿ ಇಡ್ತೀರಲ್ವಾ? ಎಷ್ಟು ಆಸೆನೋ ಮನುಷ್ಯನಿಗೆ ಬೇಗ ಬೇಗ ಟಿವಿಲಿ ಸಿಕ್ತಕ್ಕಂಥದ್ದು. ಓಕೆ, ವ್ಯಾಪಾರ ರೋಡ್ ಸೈಡ್ ವ್ಯಾಪಾರ ಮಾಡ್ಕೊಳ್ತಕ್ಕಂಥವ್ರು ಏನ್ ಮಾಡೋದು ಈಗ? ಇಲ್ಲಿ ಯಾವುದೋ ಒಂದು ನೋಡ್ತಾ ಇದ್ದೆ ಮೊನ್ನೆ ಪಾಪ, ಅವಿನ್ಯೂ ರೋಡಲ್ಲೆಲ್ಲೋ ನಾವು ಹೋದಾಗ ತುಂಬ ಜನ ಇದ್ದರು, ಅಲ್ಲೆಲ್ಲ ಎತ್ತಿಸ್ಬಿಟ್ಟಿದ್ದಾರೆ ಏನೋ ಅಂತ ಮಾಡ್ತಾಯಿದ್ರು. ಬೇರೆ ಕಡೆನೂ ಎತ್ತಿಸ್ಬಿಟ್ಟಿದ್ದಾರೆ ನಮ್ಮ ನನ್ನ ಮನೆ ಹೋಗೋ ಕಡೆ ತುಂಬ ನೋಡ್ತಾ ಇದ್ದೆ ವೆಂಡರ್ಸು. ಪಾಪ ಏನೋ ಜೀವನ ಮಾಡ್ತಾ ಇರ್ತಾರೆ. ಇಂಡಿಯಾ ಹಾಗೆ ಇರೋದು, ವಿ ಕಾಂಟ್ ಹೆಲ್ಪ್. ಇಂಡಿಯಾದಲ್ಲಿ ನಮಗೆ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಒಂದು ಅಡ್ಮಿನಿಸ್ಟ್ರೇಷನ್ ಬರಬೇಕು, ಮಾಡಬೇಕು. ಭಾಳ ಗ್ರೇಟ್ ಕಂಟ್ರಿ, ಬಟ್ ಆರ್ಗನೈಸ್ಡ್ ಆಗಿ ನಾವೆಲ್ಲ ಸೇರಿ ಮಾಡಿದ್ರೆ ಖಂಡಿತ ವಿಲ್ ಆಲ್ ಬಿ ವೆರಿ ಹ್ಯಾಪಿ. ಓಕೆ, ಒಂದು ಎರಡು ವಿಚಾರದ ಕೊಡ್ತೀನಿ. ಪ್ರತಿ ದಿವಸ ಸಂಜೆ ಎಷ್ಟೊತ್ತಿಗೆ ಹೋಗ್ತಿರೋ ಒಂದು ನಿಂಬೆಹಣ್ಣು ಕಟ್ ಮಾಡಿ ಅಲ್ಲಿ ಹೋಗಿ, ಅಲ್ಲಿ ನೀವು ಕೂತ್ಕೊಳ್ಳೋ ಸಂಜೆ ಟೈಮಲ್ಲಿ ಯಾವಾಗ ಕೂತ್ಕೊಳ್ತೀರಾ ಗೊತ್ತಿಲ್ಲ, ಸಂಜೆ ಟೈಮಲ್ಲಿ ಇದು ಮಾಡ್ತಕ್ಕಂಥದ್ದು. ಒಂದು ನಿಂಬೆಹಣ್ಣು ತೊಗೊಳ್ಳಿ, ನಾಲ್ಕು ಭಾಗ ಮಾಡಿ. ನಾಲ್ಕು ಭಾಗ ಮಾಡಾದಮೇಲೆ ಒಂದು ಸ್ವಲ್ಪ ದೂರ ಹೋಗಿ ಈ ನಾಲ್ಕು ರೋಡ್ ಸೇರ್ತಕ್ಕಂಥ ಜಾಗದಲ್ಲಿ ನಾಲ್ಕು ದಿಕ್ಕಿಗೂ ಆ ನಿಂಬೆಹಣ್ಣ ಹಾಕ್ಬಿಟ್ಟು ಬರಬೇಕು. ಅಲ್ಲಿ ಇಟ್ಬಿಟ್ಟು ಬರ್ಬೋದು ಅಥವಾ ದೂರದಲ್ಲಿ ಬಿಸಾಕಬೇಕು. ಇದನ್ನು 11 ದಿವಸ ಮಾಡಿ, ಮಾಡ್ತಕ್ಕಂಥ ದಿವಸ ಸೋಮವಾರದಿಂದ ಸ್ಟಾರ್ಟ್ ಮಾಡಿ, ಯಾವುದೇ ಬ್ರೇಕ್ ಇರಬಾರ್ದು, ಕಂಟಿನ್ಯೂಸ್ ಆಗಿ ಮಾಡಿ. ಇದರಿಂದ ನಿಮಗೆ ಅಲ್ಲಿ ಅಕ್ಕಪಕ್ಕ ಇರತಕ್ಕಂಥ ಜಗಳಗಳು ಭಾಳ ಕಮ್ಮಿ ಆಗುತ್ತೆ. ಇದು ಮೊದಲನೇದು. ಎರಡನೇ ವಿಚಾರ, ನಿಮಗೆ ಅಲ್ಲಿ ವ್ಯಾಪಾರ ಜಾಸ್ತಿ ಆಗಬೇಕು ಅಂತಂದರೆ, ನಿಮ್ಮ ಅಲ್ಲಿ ವ್ಯಾಪಾರ ಜಾಗದಲ್ಲಿ ನೀವೇನೋ ಚಕ್ಕೆ ಲವಂಗ ಎಲ್ಲ ಗೊತ್ತಿರುತ್ತೆ ನಿಮಗೆ, ಒಂದು ಬಿಳಿ ಬಟ್ಟೆಯಲ್ಲಿ ಒಂದಿಡಿ ಕರಿ ಸಾರಿ ಒಂದು ಬಿಳಿ ಸಾಸಿವೆ ನಿಮ್ಗೆ ಗೊತ್ತಿರುತ್ತೆ, ಬಿಳಿ ಸಾಸಿವೆ ಮತ್ತು ಒಂದಿಡಿ ಕರಿಮೆಣಸು ಎರಡೂ ಹಾಕಿ, ಒಂದು ನಿಂಬೆಹಣ್ಣು ಅದರೊಳಗಡೆ ಹಾಕಿ ಕಟ್ಟಿಡಿ. ಒಂದು ವಾರ ಅಲ್ಲೇ ಇರಬೇಕು, ಅದು ನಿಮ್ಮ ಜೊತೆಯಲ್ಲೇ ಇರಬೇಕು. ಪ್ರತಿ ವಾರ ಅದನ್ನು ತೊಗೊಂಡು ಎಲ್ಲರೂ ಒಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಹಾಕ್ಬಿಟ್ಟು ಬನ್ನಿ. ಮತ್ತು ವಾರ ಮಾಡಬೇಕು. ಆಮೇಲೆ ವಾರ ಆದಮೇಲೆ 15 ದಿವಸ, ಆಮೇಲೆ ತಿಂಗಳಿಗೆ ಒಂದು ಸತಿ ಮಾಡಿದ್ರೆ ಸಾಕು, ನಿಮಗೆಲ್ಲ ಕಷ್ಟಗಳು ಕಮ್ಮಿ ಆಗ್ತಾ ಬರುತ್ತೆ. ಒಂದು ಯಥೇಚ್ಛವಾಗಿ ಓಂ ಶ್ರೀಂ ನಮಃ ಅಂತ ವ್ಯಾಪಾರ ಮಾಡೋ ಜಾಗದಲ್ಲಿರಬೇಕಾದ್ರೆ ಓಂ ಶ್ರೀಂ ನಮಃ ಅಂತೇಳಿ, ಇದು ಲಕ್ಷ್ಮಿಯ ಬೀಜ ಮಂತ್ರವಾಗಿರೋದ್ರಿಂದ ಹೆಚ್ಚು ಹೆಚ್ಚು ಜನ ಗ್ರಾಹಕರು ನಿಮ್ಮಲ್ಲಿ ಬರ್ತಾರೆ. ಆಮೇಲೆ ಇನ್ ಕೇಸ್ ತುಂಬ ಜಾಸ್ತಿ ಆಯಿತು ಅಂದರೆ ನಿಮ್ಮ ಬಳಿ ಒಂದು ನರಿಯ ಚಿತ್ರ ಇಡಿ, ಜಗಳಗಳು ಕಮ್ಮಿ ಆಗಿಬಿಡುತ್ತೆ. ನರಿಯ ಚಿತ್ರ ನಿಮ್ಮ ಜೊತೆ ಇರಬೇಕು. ನರಿಯ ಚಿತ್ರ ಜಗಳ ಆಡ್ತಾ ಇದ್ದಾಗ ನರಿ ನೋಡ್ತಾ ಇರಿ, ನರಿ ಎಲ್ಲ ನೋಡ್ಕೊಂಬಿಡುತ್ತೆ. ಓಕೆ, ಒಳ್ಳೆಯದಾಗಲಿ. ಕೈಲಾಶ ಅಂತ ಸಾಧ್ಯವಾದರೆ
ನಿಮ್ಗೆ ಅನುಕೂಲ ಇದ್ದರೆ ಸ್ಥಾಪನೆ ಮಾಡಿ, ಅದರ ಡಬಲ್ ಎಫೆಕ್ಟು ಒಳ್ಳೆಯದಾಗುತ್ತೆ. ಬಲಗೈಗೆ ಮಧ್ಯದ ಬೆಳಗ್ಗೆ ಅಮೆತ್ತಿಷ್ಟು ಹಾಕ್ಕೊಳ್ಳಿ, ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ, ಕೇಳಿಸ್ ಟಿವಿ ನೋಡಬೇಡಿ, ಮಾತಾಡಿ. ನಮಸ್ತೆ. ಹಲೋ, ಹಲೋ, ಟಿವಿ ನೋಡಬೇಡಿ, ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ಡೇಟ್ ಆಫ್ ಬರ್ತ್ ಹೇಳಿ ಮಾ. ಮೇಡಮ್, ಡೇಟ್ ಆಫ್ ಬರ್ತ್ ಹೇಳಿ, ಟಿವಿ ನೋಡಬೇಡಿ, ಡೇಟ್ ಆಫ್ ಬರ್ತ್ ಹೇಳಿ. ಇಪ್ಪತ್ತೆರಡು. ಹಾ, ಐದು. ಓಕೆ, 2016. ಓಕೆ, ಟೈಮಿಂಗ್ಸ್ ಏನು? ಮಧ್ಯಾಹ್ನ 12:58. 12:58 ಹುಟ್ಟಿರುವಂತ ಊರು ಗದಗ್ ಮೇಡಮ್. ಗದಗ್. ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ ಗುರುಜಿ. ನಮಸ್ತೆ ಗುರುಜಿ. ನಮಸ್ಕಾರ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ. ವೃಶ್ಚಿಕ ರಾಶಿಯಲ್ಲಿ ಅನುರಾಧ ನಕ್ಷತ್ರ. ಸದ್ಯಕ್ಕೆ ಅನುರಾಧ ನಕ್ಷತ್ರ ಶನಿ ದಶದಲ್ಲಿ 2020 ರಾಹು ಭುಕ್ತಿ. ಶನಿ ಮತ್ತು ರಾಹು ಆರೋಗ್ಯವನ್ನು ನೋಡ್ಕೋಬೇಕು, ಸ್ವಲ್ಪ ಚೆನ್ನಾಗಿಲ್ಲ. ಆಮೇಲೆ ಮುಂದಕ್ಕೆ ಬುಧನಿಂದ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ತೋರಿಸ್ತಾ ಇದೆ. ಏನು ಕೇಳಬೇಕಾಯ್ತು ಗುರುಜಿ? ಅವನು ಮೊದಲೇ ಚೆನ್ನಾಗಿ ಮಾತಾಡ್ತಿದ್ದ ಗುರುಜಿ, ಈಗ ಒಂದು ಮಂತ್ ಆಯ್ತು, ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಪಡ್ತಿದ್ದಾನೆ ಗುರುಜಿ. ಮೊದಲೆಲ್ಲ ಚೆನ್ನಾಗಿ ಮಾತಾಡ್ತಿದ್ದ ಗುರುಜಿ ಅವನು. ಓಕೆ, ಸ್ಪಷ್ಟವಾಗಿ ಮಾತಾಡ್ತಿದ್ದ, ದೊಡ್ಡವ್ರಿಗೆ ಚೆನ್ನಾಗೆಲ್ಲ ಹೇಳ್ತಿದ್ದ, ಬಟ್ ಇವಾಗ ಸ್ವಲ್ಪ ಕಷ್ಟ ಪಡ್ತಿದ್ದಾನೆ ಗುರುಜಿ ಮಾತಾಡಿ. ಆಟಿಸಮ್ ಅನ್ನೋ ಒಂದು ವ್ಯಾಧಿ ಬರುತ್ತೆ, ಆಟಿಸಮ್. ಅದು ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ, ಸಾರಿ. ಆಟಿಸಮ್ ಅನ್ನೋ ಕಾಂಬಿನೇಷನ್ ಇರೋದ್ರಿಂದ ಅದಕ್ಕೆ ಹೇಳಿದ್ದು ಆರೋಗ್ಯ ನೋಡ್ಕೊಳ್ಳಿ ಅಂತ ಹೇಳಿದ್ದು. ಕೆಲವೊಂದೆಲ್ಲ ನಾನು ಡೈರೆಕ್ಟಾಗಿ ಹೇಳಲ್ಲ, ನಿಮ್ಮ ಹತ್ರ ಕೇಳ್ಕೊಂಡು ಹೇಳೋಣ ಅಂತ, ಯಾಕಂದರೆ ವಾಹಿನಿಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗತ್ತೆ. ಬುಧದೇಶ ಬರೋವರೆಗೂ ಸ್ವಲ್ಪ ಟಫ್ ಆಗುತ್ತೆ. ಒಂದು ಕರಿ, ನಾಟ್ ಕರಿ, ಗ್ರೀನ್ ಕಲರ್ ದಾರ, ಅದರಲ್ಲಿ ಕಾಪರ್ ಕಾಯಿನ್, ತಾಮ್ರದ ನಾಣ್ಯ, ಮೂರು ತಾಮ್ರದ ನಾಣ್ಯ, ಅದನ್ನು ಹಾಕಿ ಕುತ್ತಿಗೆ ಹಾಕಬೇಕಾಗ್ತಕ್ಕಂಥದ್ದು. ಅವನ ಕೈಯಲ್ಲಿ ಓಂ ವದವದ ವಾಗ್ವಾದಿನಿ ಸ್ವಾಹ ಅಂತ ಹೇಳ್ಸಕ್ಕೆ ಟ್ರೈ ಮಾಡಿ, ಓಂ ವದವದ ವಾಗ್ವಾದಿನಿ ಸ್ವಾಹ. ಮೂರನೇದು ಮಗು ಆಗಿರೋದ್ರಿಂದ, ಮಗು ಆಗಿದ್ದರಿಂದ ನಾವು ಸಾಕಷ್ಟು ನಾವು ದೇವರ ಸಮನಾಗಿರೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಬಿಡ್ಬೇಕು. ಸೊ ಐಮ್ ಅನ್ನೋ ಅಕ್ಷರ ಬುಧವಾರ, ಗುರುವಾರ, ಶುಕ್ರವಾರ ಮೂರು ದಿವಸನೂ ಈ ಕೇಸರಿ ಬರುತ್ತೆ, ಒರಿಜಿನಲ್ ಕೇಸರಿ, ಕಾಶ್ಮೀರಿ ಕೇಸರಿ. ಅದನ್ನು ಬರಿಬೇಕಾಗಿರ್ತಕ್ಕಂಥ ಒಂದು ಕಡ್ಡಿ ದಾಳಿಂಬೆ ಕಡ್ಡಿ ಬೇಕಾಗುತ್ತೆ. ದಾಳಿಂಬೆ ಕಡ್ಡಿ ತಗೊಳ್ಳಿ, ಜಸ್ಟ್ ಒಂದು ನೀರಲ್ಲಿ ಒಂದು ಸ್ವಲ್ಪ ಕೇಸರಿನ ಸ್ವಲ್ಪ ಕಲಸ್ಕೊಳ್ಳಿ, ಕಲರ್ ಬರುತ್ತೆ, ಒಂದು ಆರೆಂಜ್ ಕಲರು ರೆಡ್ ಕಲರಷ್ಟು ಬರುತ್ತೆ. ಅದನ್ನು ಇಟ್ಕೊಂಡು ನ್ಯಾಲಿಗೆ ಮೇಲೆ ಐಮ್ ಅಂತ ಮೂರು ದಿವಸ, ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಪ್ರತಿ ವಾರ ಕನಿಷ್ಠ ಪಕ್ಷ 6 ನೀವು ಬರಿಬೇಕಾಗ್ತಕ್ಕಂಥದ್ದು. ಅದ್ರ ಜೊತೆಗೆ ನೀವು ಅವನ ಗಂಟ್ಲ ಹತ್ರ ಇಟ್ಕೊಂಡು ಓಂ ಬುಂ ಬುಧಾಯ ನಮಃ ಅಂತ ಯಥೇಚ್ಛವಾಗಿ ಹೇಳಿ, ನಿಮಗೆ ಇಮಿಡಿಯೇಟ್ ಚೇಂಜಸ್ ಬರುತ್ತೆ. ಇಂಥದನ್ನು ಫಾಸ್ಟ್ ಫಾಸ್ಟಾಗಿ ಮಾಡಿದಾಗ ನೋಡಿ, ನಮಗೆ ದೋಷಗಳು ಬರುತ್ತೆ, ನೆಗೆಟಿವ್ ಕಾಂಬಿನೇಷನ್ ಬರುತ್ತೆ. ಇದನ್ನು ನೋಡಿದ ತಕ್ಷಣ 1/4 ಕಾಂಬಿನೇಷನ್ನು ಸ್ವಲ್ಪ ಇನ್ಕ್ಯೂರಬಲ್ ಆಗಿಬಿಡುತ್ತೆ. ಮತ್ತು ಗುರುನಲ್ಲೂ 1/4 ಕಾಂಬಿನೇಷನ್ ಇದೆ. ಅದಾದ ನಂತರ ನಿಮಗೆ ಬುಧನಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಬುಧ ಸ್ಟಾರ್ಟ್ ಆಗೋಷ್ಟಕ್ಕೆ ನಿಮಗೆ ಭಾಳ ನಿಧಾನವಾಗಿ ಅವರು ಏಳಿಗೆ, ಅಂದರೆ ಬುಧ ಸ್ಟಾರ್ಟ್ ಆಗ್ತಕ್ಕಂಥದ್ದು 2022 ಸ್ವಲ್ಪ ತೊಂದರೆ ಆಗುತ್ತೆ. ಸೊ 2022 ಅಂದರೆ ಆಲ್ಮೋಸ್ಟ್ 3 ಡಿಲೇ ಆಗಿಬಿಟ್ರೆ ಎಜುಕೇಷನಲ್ಲಿ ಒಂದು 2 ವರ್ಷ ಡಿಲೇ ಆಗಿಬಿಡುತ್ತೆ. ಬೇಗ ಮಾಡ್ಕೊಳ್ಳಿ. ಒಂದು ರುದ್ರಾಕ್ಷಿನ ಸಜೆಸ್ಟ್ ಮಾಡ್ತೀನಿ ಅದ್ರ ಜೊತೆಗೆ. 4 ಮುಖದ ರುದ್ರಾಕ್ಷಿ ಕೊರಳಲ್ಲಿ ಹಾಕಿ, ನೇಪಾಳದು. ನಮ್ಮ ಆಫೀಸಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ರುದ್ರಾಕ್ಷಿ ಸಿಗುತ್ತೆ, ದಯವಿಟ್ಟು ಹಾಕಿ. ಕೈಲಾಶ ಅಂತ ಅದ್ರ ಜೊತೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಇಷ್ಟು ನಾವು ದಯವಿಟ್ಟು ಮಾಡಿ, ಡೆಫಿನೆಟ್ಲಿ ಮಾತಾಡ್ತಾರೆ ಮುಂದಿನ ದಿವಸದಲ್ಲಿ. ಖಂಡಿತ ಏನೂ ವರಿ ಮಾಡಿಬಿಡಿ, ಸ್ವಲ್ಪ ಬೇಗ ಆದಷ್ಟು ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ ಹಾಗೆ ವೀಕ್ಷಕರೇ, ಡೇಟ್ಸ್ನ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಮಂಗಳೂರು 22 June, ಅಂದರೆ ಇದೇ ವೀಕೆಂಡ್ಗೆ ಗುರುಜಿ ಬರ್ತಾ ಇದ್ದಾರೆ. ಬೆಲ್ಗಾಮಲ್ಲಿ 13 July, ಬೆಂಗಳೂರು 27 July, ಬಳ್ಳಾರಿ 10 ಹಾಗೂ 11 August. ಕಾರ್ಯಕ್ರಮನ ಮುಂದುವರಿಸೋಣ, ಸದ್ಯಕ್ಕೆ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ಸೊ ಗುರುಜಿ ಹತ್ರ ಬಂದು ನಕ್ಷತ್ರ ನಾಡಿ ಪರಿಹಾರದ ಕ್ಲಾಸಸ್ನ ಕಲ್ತಿರುವಂಥ ವಿದ್ಯಾರ್ಥಿಗಳು ಅವರ ಎಕ್ಸ್ಪೀರಿಯನ್ಸಸ್ನ ಹಂಚ್ಕೊಂಡಿದ್ದಾರೆ. ಏನು ಮಾತನಾಡ್ತಿದ್ದಾರೆ ಅಂತ ನೋಡುವಂತಹ ಸಮಯ ನೋಡೋಣ. ಕ್ಲಾಸ್ ತುಂಬ ಚೆನ್ನಾಗಿತ್ತು. ಇದೇ ಥರ ಗುರುಜಿಯವರು 6 ಒಂದೊಂದು ಬುಕ್ನ ಪಬ್ಲಿಷ್ ಮಾಡಬೇಕು, ತುಂಬ ಎತ್ತರಕ್ಕೆ ಬರಬೇಕು, ಎಲ್ಲರೂ ಜನರುಗಳವ್ರದ್ದು ಕಷ್ಟ ನಿವಾರಣೆ ಮಾಡ್ಕೋಬೇಕು ಬಂದು ಕ್ಲಾಸ್ಗೆ. ಸೂಪರ್ ಬೊಂಬಟ್.
ತುಂಬಾ ಚೆನ್ನಾಗಿತ್ತು, ಎಲ್ಲ ಪ್ರತಿಯೊಂದು ವಿಚಾರದಲ್ಲೂ ಪರಿಹಾರ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಕಲೀರಿ, ನಿಮ್ಮ ಮನೆ ಸಮಸ್ಯೆನ ನೀವೇ ಪರಿಹಾರ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಮ ಮನೆ ಕಾಂಪೌಂಡ್ ನೀವೇ ಕ್ಲೀನ್ ಮಾಡ್ಕೊಳ್ಳಿ, ಬೇರೆಯವ್ರ ಹತ್ರ ಹೋಗೋ ಅವಶ್ಯಕತೆ ನಿಮಗ್ ಬರಲ್ಲ. ತುಂಬ ಚೆನ್ನಾಗಿ ಮಾತನಾಡಿದ್ರು. ಸೊ ಸಿಕ್ಸ್ ಮಂತ್ಸ್ಗೊಂದ್ಸರಿ ಗುರುಜಿಯವರು ಬುಕ್ಸ್ನ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರು. ಗುರುಜಿಯವರು ಖಂಡಿತವಾಗ್ಲೂ ಅಪ್ಡೇಟೆಡ್ ವರ್ಷನ್ಗಳನ್ನ ಬಿಡ್ತಾನೆ ಇರ್ತಾರೆ. ಸೊ ಬನ್ನಿ, ಒಂದು ಕಲ್ತ್ಕೊಳ್ಳಿ. ಯಾಕಂದರೆ ಒಂದು ಆ ಒಂದು ವಿದ್ಯೆನ ಎಷ್ಟೊಂದು ಜನರಿಗೆ ಹೇಳ್ಕೊಡೋದು ಇನ್ನೂ ಬಾಕಿ ಇದೆ ಅಂತ ಗುರುಜಿ ಹೇಳ್ತಾನೆ ಇರ್ತಾರೆ. ಯಾಕಂದರೆ ಎಷ್ಟು ಜನ ಬಂದು ಕಲ್ತ್ಕೊಂಡ್ರು ಅದು ಕಡಿಮೆನೆ. ಬನ್ನಿ, ಗುರುಜಿ ಯಾವಾಗ ಹೇಳ್ಕೊಡ್ತಾ ಇದ್ದಾರೆ ಅವಾಗಲೇ ಬಂದು ಕಲ್ತ್ಕೊಂಡ್ರೆ ನೀವು ಕೂಡ ಒಂದು ಮತ್ತೆ ಬೇರೆ ಯಾರಿಗಾದ್ರೂ ನಿಮ್ಮ ಜಾತಕ ಅವರ ಜಾತಕವನ್ನು ನೋಡಿ ನೀವು ಅವ್ರ ಜಾತಕದ ಬಗ್ಗೆ ಹೇಳೋಕ್ಕಾಗತ್ತೆ ಅಲ್ವಾ. ಹಾಗಿದ್ರೆ ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ರೆ ಮಾತನಾಡಿಸ್ಬಿಡೋಣ ಅವ್ರನ್ನು ಕೂಡ. ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಡೇಟ್ ಆಫ್ ಬರ್ತ್ ಹೇಳಿ. 10/1/97. 10/1/97. ಟೈಮಿಂಗ್ಸ್ ಏನು? ಬೆಳಗ್ಗೆ 10:40-11 ಒಳಗಡೆ. ಬೆಳಗ್ಗೆ 10:40-11 ಒಳಗಡೆ. ಓಕೆ. ಹುಟ್ಟಿರೋಂತ ಊರು? ಊರು ಚಿಕ್ಕಮಗಳೂರು ಮೇಡಮ್. ಚಿಕ್ಕಮಗಳೂರು. ಓಕೆ, ಸರಿ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ. 47-11 ಬೆಳಿಗ್ಗೆ 10 ಡಿಫ್ರೆನ್ಸ್. 10:40-11 ಒಳಗಡೆ. 20 ಸಾರಿ, 20 ನಮಗೆ ಕಸ್ಪಲಲ್ಲಿ ಚೇಂಜ್ ಆಗುತ್ತೆ, ಸಬ್ಲಾಡ್ ಚೇಂಜ್ ಆಗುತ್ತೆ. ಸರಿಯಾಗಿರ್ತಕ್ಕಂಥ ಟೈಮ್ ಇಲ್ಲ ಅಂದರೆ ನಾವು ಹೇಳೋಕೆ ಕಷ್ಟ, ಬಟ್ ವಾಹಿನಿಲಿ ಏನು ಮಾಡೋಕ್ಕಾಗಲ್ಲ ಹೇಳಿ. ಈಗ ನನ್ನ ಮಗನಿಗೆ ಕಂಪ್ನಿ ಆಗುತ್ತೆ ಅಂತ ಹೇಳಿದ್ರೆ, ಆಯ್ತು ಗುರುಜಿ, ಜೀವನದಿಂದ ಜಿಲ್ಲೆಯಲ್ಲಿ ಆಗುತ್ತೆ ಅಂತ ಹೇಳಿದ್ರಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಯಾವಾಗಲೂ ಅಥವಾ ಗೌರ್ಮೆಂಟ್ ನೌಕರಿ ಮಾಡ್ತಾನೋ ಅಥವಾ ಬೇರೆ ಯಾವ್ದಾದ್ರು ನೌಕರಿ ಮಾಡ್ತಾನೋ ನಿಮ್ಗೆ ಕೇಳಬೇಕಿತ್ತು ಗುರುಜಿ. ಈಗ ಕೆಲಸ ಆಯ್ತಲ್ವಾ? ಕೆಲಸ ಆಯ್ತಲ್ವಾ ನಾವು ಹೇಳಿದ ತಕ್ಷಣ? ಆಗಿದೆ ಗುರುಜಿ. ಈಗ ನಮ್ಗೊಂದು ಗಿಫ್ಟ್ ಕೊಡ್ಬೇಕಲ್ಲ ನೀವು. ಗಿಫ್ಟ್ ಏನ್ ಬೇಕು ಗೊತ್ತಾ? ನಿಮ್ ಮಗನ್ಗೋ ಅಥವಾ ನೀವು ನಕ್ಷತ್ರ ನಾಡಿ ಕಲೀರಿ. ವೆರಿ ಗುಡ್, ಅಷ್ಟೇ, ಅದೊಂದು ಮಾಡ್ಬಿಡಿ ನನಗೆ ವಾಪಸ್ ಗಿಫ್ಟ್ ಕೊಟ್ಟಂಗೆ. ನಾವು ಹೇಳಿರ್ತಕ್ಕಂಥ ಟೈಮು ಇವ್ರಿಗೆಲ್ಲ ಬೇಕಾದಷ್ಟು ಜನಕ್ಕಾಗತ್ತೆ. ಹಣೆ ಬರ್ನ ಬದಲಾಯಿಸೋಕ್ಕಾಗಲ್ಲ. ನಾನಂತೂ ದೇವರಲ್ಲ, ಏನು ಕಾಂಬಿನೇಷನ್ ಬರುತ್ತೋ ಅದು ಹೇಳ್ತಕ್ಕಂಥದ್ದು. ಭಾಳಷ್ಟು ಜನ ಸುಮ್ಮನೆ ಊಹೆಯಿಂದ ಹೇಳ್ತಾರೆ ನಿಮಗೆ ಅಲ್ಲಿದೆ ಇಲ್ಲಿದೆ ಇದಿದೆ ಇದಿದೆ ಆ ದೋಷ ಇದೆ ಅಂತ. ನಾನು ದೋಷ ಯಾವತ್ತೂ ಹೇಳಲ್ಲ. ದೋಷ ಇಲ್ಲದೆ ಇರೋ ಮನುಷ್ಯನೇ ಇಲ್ಲ ಪ್ರಪಂಚದಲ್ಲಿ. ಅದು PM ಆಗಿರ್ಬೋದು, CM ಆಗಿರ್ಬೋದು, ಪ್ರೆಸಿಡೆಂಟ್ ಆಗಿರ್ಬೋದು, ದೋಷ ಇಲ್ಲದೆ ಇರತಕ್ಕಂಥ ಮನುಷ್ಯನೇ ಇಲ್ಲ. ದೋಷ ಇದ್ದಾದ ಮೇಲೆ ಅಲ್ಲಿಗೆ ಎಂಡಲ್ಲ. ಯಾವ್ದು ಒಳ್ಳೇದಿದೆ, ಯಾವ ಟೈಮಲ್ಲಿ ಆಗುತ್ತೆ, ಏನು ಮಂತ್ರಗಳು ಮಾಡ್ಕೋಬೇಕು, ಮಂತ್ರಗಳು ಮಾಡ್ಕೊಳ್ಳಿ, ತಂತ್ರಗಳು ಮಾಡ್ಕೊಳ್ಳಿ, ನಾನು ಹೇಳಿರ್ತಕ್ಕಂಥ ಸಣ್ಣ ಪುಟ್ಟ ಯಂತ್ರಗಳು ಮಾಡ್ಕೊಳ್ಳಿ, ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಪರ್ಮನೆಂಟ್ ಆಗ್ತಕ್ಕಂಥ ಸಾಧ್ಯತೆ 1-8 ಆದ ನಂತರ ಆಗುತ್ತಮ್ಮ. ಪರ್ಮನೆಂಟ್ ಆಗಬೇಕು ಅಂತಂದರೆ ಅವರು ಒಂದು ಸಣ್ಣದ ಒಂದು ಇದು ಹೇಳ್ತೀನಿ. ಪರ್ಮನೆಂಟ್ ಆಗಿರಬೇಕು ಅಂತಂದರೆ ಒಂದು ಅಳಿಲಿನ ಚಿತ್ರ ಇಟ್ಕೊಳ್ಳೋಕೆ ಹೇಳಿ. ಸ್ವಲ್ಪ ಆದಷ್ಟು ಬೇಗ ಅವರು ಅಲ್ಲಿ ಪರ್ಮನೆಂಟ್ ಮಾಡ್ತಕ್ಕಂಥದ್ದು. ಈಗ ತಾನೆ ಸೇರಿದ್ದೀರಾ, ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಲಿ. ಆಮೇಲೆ ಉಂಗುರದ ಬೆರಳಿಗೆ ಸೂರ್ಯನ ಉಂಗುರ ಆಗಿರ್ತಕ್ಕಂಥ ಸ್ಟಾರ್ ರೂಬಿ ಧರ್ಸಕ್ಕೆ ಹೇಳಿ. ಸೂರ್ಯನ ನೋಡಿಕೊಂಡು ಸ್ವಲ್ಪ ಪ್ರತಿನಿತ್ಯ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಪ್ರೇ ಸನ್ ಫಾರ್ 48 ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಜಾಬ್ ಚೆನ್ನಾಗಿರುತ್ತೆ, ಒಳ್ಳೆಯದಾಗಲಿ. ನೀವು ಆಲ್ರೆಡಿ ವಿಶ್ ಕೊಟ್ಟಿದ್ದೀರಾ ಬರ್ತಾನೆ ಮಗ ಅಂತ, ಬರಲಿ, ಕಲೀಲಿ, ಅವ್ರ ಜೀವನ ಅವರು ಡೆಫಿನೆಟ್ಲಿ ರೂಪಿಸ್ಕೊಳ್ತಾರೆ. ಪೋಷಕರು ಯಾರು ನೋಡ್ತಾ ಇದ್ದಾರೆ, ಖಂಡಿತ ನನ್ನ ಸಜೆಷನ್ನು ದಯವಿಟ್ಟು ನಿಮ್ಮ ಮಕ್ಕಳನ್ನ ಫಸ್ಟು ಸ್ವಲ್ಪ ಕಳಿಸಿ. ಯಾರು ಡಿಗ್ರಿ ಮಾಡ್ತಾ ಇರ್ತಾರೆ, PUC ಜಸ್ಟ್ ದಾಟಿರ್ತಾರೆ, PUC ಟೈಮಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರ ಕಂಪ್ಲೀಟ್ ಲೈಫ್ ಹಿಸ್ಟ್ರಿ ಗೊತ್ತಾಗುತ್ತೆ. ರೀಸೆಂಟಾಗಿ ಜಸ್ಟ್ ಬೆಂಗಳೂರು ಬ್ಯಾಚ್ ಆಯಿತು, ಅಲ್ಲಿ ತುಂಬ ಜನ ಒಂದು 15 ಯಂಗ್ಸ್ಟರ್ಸ್ ಬಂದಿದ್ದರು. ಅವ್ರಿಗೆ ಫಸ್ಟ್ ಬಂದಾಗ ಎಲ್ಲ ಸ್ವಲ್ಪ ಏ 4 ದಿವಸದಲ್ಲಿ ವಾಟ್ ಈಸ್ ದಿಸ್, 4 ದಿವಸ ಅಷ್ಟು ಈಸಿನಾ ಅಂತ ಎಲ್ಲ ಹೇಳ್ತಾರೆ. ಯಾಕಂದರೆ ಹಿಂದಿನವ್ರು ಇರೋರೆಲ್ಲ 4 ದಿವಸನ ಆಗಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಮಾಡಿದ್ದಾರೆ. ಅದು ಯಾವ ದೃಷ್ಟಿ ಅಂತ ಹೇಳಿಲ್ಲ, ಬಟ್ ಡೆಫಿನೆಟ್ಲಿ ನನಗೂ ಅಷ್ಟೇ. ಎಷ್ಟೊಂದು ಗ್ರೂಪ್ಗಳಲ್ಲಿ ಅವನು 4 ದಿವಸದಲ್ಲಿ ಮಾಡ್ತಾನೆ ಅಂತ ಭಾಳ ವ್ಯಂಗ್ಯವಾಗಿ ಮಾತಾಡಿದ್ದಾರೆ, ಮತ್ತು ಭಾಳ ಕೆಟ್ಟಕೆಟ್ಟದಾಗಿ ಮಾತಾಡಿದ್ದಾರೆ. ಅದೆಲ್ಲ ಹಾಕ್ಬಿಟ್ರೆ ಗುರುಗಳಿಗೆ ಈ ಥರ ಗೊತ್ತಿಲ್ಲದೇ ಇರೋರು ಬೈತಾರಾ? ಯಾವುದೇ ಮನುಷ್ಯನಿಗೆ ಗೊತ್ತಿಲ್ಲದೇ ಇರೋರು ಕಮೆಂಟ್ ಮಾಡೋಕ್ಕೆ ಹೋಗಬಾರ್ದು. ಗೊತ್ತಾದಮೇಲೆ ಬೇಕಾದ್ರೆ ಅಲ್ಲಿ ಏನಾದ್ರು ನ್ಯೂನ್ಯತೆ ಇದ್ರೆ ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ. ಯಾವ ವ್ಯಕ್ತಿಗಾದರೂ ಪರವಾಗಿಲ್ಲ, ನಾನು ಹೇಳೋದು ನನ್ನ ಅನುಭವದಿಂದ ಹೇಳ್ತೀನಿ. ಯಾರೋ ಒಂದು ಹೇಳಿದ್ರು ಅವರು ಓದಿರೋದು ಭಾಳ ನಿಧಾನ ಆಗಿರತಕ್ಕಂಥದ್ದು ಇರ್ಬೋದು, ನಾನು ಅದ್ರ ಬಗ್ಗೆ ಹೇಳಲ್ಲ. ಬಟ್ ನಾವೊಂದು ಮೆಥಡಾಲಜಿ ಕಂಡುಹಿಡಿದಿದ್ದೀವಿ. ಯಾರಾದರೂ ಹಿಂದೆ ಒಂದು ಫೋನು ಇಲ್ಲಿಂದ ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಇಲ್ಲಿಂದ 1,000 ಕಿಲೋಮೀಟರ್ ದೂರದಲ್ಲಿ ಗಾಳಿ ಏನು ಒಂದು ವೈರ್ ಇಲ್ಲದೆ ಮಾತಾಡ್ಬೋದು ಅಂದರೆ ಹುಚ್ಚ ಅಂತ ಇದ್ದರು, ಖಂಡಿತ ಹುಚ್ಚ ಅಂತ ಇದ್ದರು. ಜಸ್ಟ್ 100 ಇಯರ್ಸ್ ಬ್ಯಾಕ್, 100 ಇಲ್ಲ, ಹಾಂ, ಒಂದು 100 ಇಯರ್ಸ್ ಬ್ಯಾಕೇ ಇಟ್ಕೊಳ್ಳಿ. 100 ಹಿಂದೆ ಈ ಪ್ರಪಂಚ, ಈ ಭೂಮಿ ಬಂದು 100 ಕೋಟಿ ವರ್ಷ ಆಗಿದೆ. 100 ಇಯರ್ಸ್ ಬ್ಯಾಕ್ ಯಾವನಾದರೂ ನಾನೊಂದು ಏನೋ ಕಂಡುಹಿಡಿತಾ ಇದ್ದೀನಿ, ಅದೇನಿಲ್ಲ, ಒಂದು ಕೈಗೆ ಒಂದು ಇಟ್ಕೊಳ್ಬೇಕು, ಹಿಂಗೆ ಕೈಯಲ್ಲಿ ಇಟ್ಕೊಂಡ್ರೆ ಸಾಕು ಗಾಳಿಲಿ ಇನ್ನೊಂದು ಗಾಳಿಲಿ ಹೋಗಿ ಮಾತಾಡ್ಬೋದು ಅಂತ. ಹೆಂಗೆ ಇಲ್ಲಿ ಇಲ್ಲಿಂದ ಇಲ್ಲಿ ಒಂದು
ಜೋರಾಗಿ ಕೂಗಿದ್ರೆ 3 ಕಿಲೋಮೀಟರ್ ಮೇಲೆ ಕೇಳಿಸೋದಿಲ್ಲ, 1 ಕಿಲೋಮೀಟರ್ ಕೇಳಿಸಲ್ಲ, 1/2 ಕಿಲೋಮೀಟರ್ ಮೇಲೆ ನಮ್ಮ ವಾಯ್ಸ್ ಕೇಳಿಸಲ್ಲ. ಅಂಥದ್ದು ನೀನು ಇಲ್ಲಿ ಹೇಳಿದ್ರೆ ಗಾಳಿ ಮುಖಾಂತರ ಎಲ್ಲೋ 1000 ಕಿಲೋಮೀಟರ್ ಆಗುತ್ತಾ ಅಂತ ಹೇಳಿದಾಗ ಹುಚ್ಚ ಅಂತ ಹೇಳ್ತಾ ಇದ್ರು. ಅದನ್ನ ಇವತ್ತು ಸಾಧ್ಯ ಆಯಿತು, 2 ನಿಮಿಷದಲ್ಲಿ ಹಿಂಗೆ ಎತ್ಕೋತೀರಾ, ಟಕ 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 ಹೊಡಿತೀರಾ, ಅದ್ರ ಬಗ್ಗೆ ಆಲೋಚನೆ ಇಲ್ಲ ನಮ್ಗೆ. ಇವಾಗ ಯಾರೊಬ್ಬರು ಟೆಕ್ನಾಲಜಿ ಕೊಟ್ಟರು, ವಿ ಆರ್ ಯೂಸಿಂಗ್ ದ ಟೆಕ್ನಾಲಜಿ, ವಂಡರ್ಫುಲ್. ಟೆಕ್ನಾಲಜಿನ ಮಾಡೋಕ್ಕೇ ಭಗವಂತ ಇರೋದು, ಬಟ್ ಭಗವಂತನ ಟೆಕ್ನಾಲಜಿ ಇದಕ್ಕೆ 1000 ಬಿಲಿಯನ್ ಟೈಮ್ಸ್ ಅಹೆಡ್ ಇರೋದು. ಯಾಕಂದರೆ ಏನೂ ಆಧಾರ ಇಲ್ಲದೆ ಇರತಕ್ಕಂಥ ಭೂಮಿ ಸುತ್ತಾ ಇದೆ, ಎಲ್ಲೂ ಬೆಲ್ಟ್ ಇಲ್ಲ, ಕರೆಕ್ಟಾಗಿ ಇದೇ ಟೈಮ್ಗೆ ಸನ್ರೈಸ್ ಆಗುತ್ತೆ, ಇದೇ ಟೈಮ್ಗೆ ಸನ್ಸೆಟ್ ಆಗುತ್ತೆ, ಇದೇ ಟೈಮ್ಗೆ ಮೂನ್ ಇಂಥದ್ರಲ್ಲೇ ಇರುತ್ತೆ. ಅಷ್ಟು ಪ್ರಿಸೈಸ್ ಆಗಿ ಆ್ಯಕ್ಯುರೇಟ್ ಆಗಿ ಬರ್ತಕ್ಕಂಥ ಸೈನ್ಸು, ಈ ಸೈನ್ಸ್ಗಿನ ಆ ಟೆಕ್ನಾಲಜಿ ಮಾಡಿರ್ತಕ್ಕಂಥ ಅವನು ಕರ್ತೃ ಭಾಳ ಗ್ರೇಟು. ಇದನ್ನು ಅವನು ಸಿಂಪ್ಲಿಫೈ ಮಾಡ್ಕೊಂಬಂದಾಗ ಇಲ್ಲಿರ್ತಕ್ಕಂಥ ಸಬ್ಜೆಕ್ಟ್ಸು ಏನು ದೊಡ್ಡದಲ್ಲ, ಭಾಳ ಈಸಿಯಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು 4 ಡೇಸ್ ಮಾಡಿದ್ದೀನಿ. ಇದನ್ನು ನೀವು ಮನಸ್ಸಲ್ಲಿ ಯಾರ್ಯಾರು ಮಾತಾಡ್ತಾರೆ 4 ಡೇಸಲ್ಲಿ ಆಗಲ್ಲ ಆಗಲ್ಲ ಅಂಥೇಳಿ, ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಒಂದು ಟೆಕ್ನಾಲಜಿನ ಈಸಿಯಾಗಿ ಇಲ್ಲಿಂದ ಒಂದು ಫ್ಲೈಟ್ ಅಮೆರಿಕಾಗೆ ಹೋಗ್ಬೇಕಾದ್ರೆ ಕನಿಷ್ಠ 48 ಅವರ್ಸ್ ತೊಗೊಬೋದು ಅಥವಾ 2 ಡೇಸ್ ತೊಗೊಳ್ಬೋದು ಗೊತ್ತಿಲ್ಲ, ಕಂಟಿನ್ಯೂಸ್ ಆಗಿ ಹೋದರೂ ಕೂಡ. ಇಲ್ಲಿಂದ ಒಂದು ಕನೆಕ್ಟ್ ಮಾಡಿದ್ರೆ ಹಾರ್ಡ್ಲಿ 1 30 ಸೆಕೆಂಡ್ಸ್ ಟು 40 ಸೆಕೆಂಡ್ಸ್ ಆರ್ 1 ಮಿನಿಟ್ ಮೇಲೆ ಕನೆಕ್ಟ್ ಆಗುತ್ತೆ. ಲೈವ್ ಆಗಿ ಮಾತಾಡ್ಬೋದು, ಈವನ್ ಇನ್ಕ್ಲೂಡಿಂಗ್ ವಿಡಿಯೋ ಕಾಲಿಂಗ್ ಮಾಡ್ಬೋದು. ಅಷ್ಟು ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಆ ಟೆಕ್ನಾಲಜಿ ಇಲ್ಲಿ ಕಂಡುಹಿಡಿದಿದ್ದಾರೆ ಅಂದರೆ ಇಲ್ಲಿ ಬನ್ನಿ ಜ್ಯೋತಿಷಕ್ಕೆ. ಇಲ್ಲೂ ಒಂದು ವಿಚಾರನ ಕೃಷ್ಣಮೂರ್ತಿ ಒಬ್ಬ ಕಂಡುಹಿಡಿದಾನೆ. ಕೃಷ್ಣಮೂರ್ತಿ ಪದ್ಧತಿ ಇಟ್ಕೊಂಡು ಅದನ್ನು ಸ್ವಲ್ಪ ಡಿವಿಯೇಟ್ ಆಗಿ ಅದನ್ನು ಮಾಡಿಕೊಡ್ತಾ ಇದ್ದೀನಿ. 7000 ಜನನು ಕಲ್ತಿದ್ದಾರೆ, ಅದರಲ್ಲಿ 1000 ಜನ ತೆಗೆದಾಕಿ ತಾಮಸ ಗುಣದವರು, ಅವರು ಚೇಂಜ್ ಆಗಲ್ಲ. ಇನ್ನು ಮಿಕ್ಕ 6000 ಜನ ಸಾತ್ವಿಕ ರಜಸ ಗುಣದವರು, ಅವರು ನನ್ನ ಸಬ್ಜೆಕ್ಟ್ ಇಷ್ಟಪಟ್ಟಿದ್ದಾರೆ, ಅದನ್ನು ನೋಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ಇದನ್ನು ಬಿಟ್ಟು ಇನ್ನೂ ಹೈಯರ್ ಸ್ಟಡೀಸ್ ಮಾಡ್ಕೊಂಡು ಹೋಗಿದ್ದಾರೆ, ಡಾಕ್ಟ್ರೇಟ್ಗಳು ಮಾಡಿದ್ದಾರೆ, ಬೇರೆ ಬೇರೆ ಕಡೆ 100,000 ರೂಪಾಯಿ ಕೊಟ್ಟು ಓದ್ತಾ ಇದ್ದಾರೆ. ಬಟ್ ಕೊನೆಗೆ ಅವ್ರು ಏನೇ ಬಂದರೂ ಕೂಡ 2 ವಿಚಾರನ ಅವ್ರು ಹೇಳ್ತಾರೆ ನನಗೆ ಯಾವಾಗಲೂ, ನಾನು ನಕ್ಷತ್ರ ನಾಡಿ ಕಾಂಬಿನೇಷನೇ ನೋಡಿ ಫಲ ಹೇಳೋದು ಸರ್, ನೀವು ಕೊಟ್ಟಿರ್ತಕ್ಕಂಥ ಬುಕ್ಕಲ್ಲೇ ಪರಿಹಾರ ಇರೋದು, ಎಲ್ಲಿ ಹೋದರೂ ಕೂಡ ಪರಿಹಾರ ನಿಮ್ಮ ಥರ ಕೊಟ್ಟಿಲ್ಲ, ಕೊಡೋಕ್ಕೆ ಸಾಧ್ಯವೂ ಇಲ್ಲ ಅಂತ ಒಂದು ಮೈಂಡಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಯಾರ್ಯಾರು ವೀಕ್ಷಕರು ಇದ್ದಾರೆ, 4 ಡೇಸ್ ಅನ್ನೋದು ಸೈಡ್ಗಿಟ್ಬಿಟ್ಟು ಬಂದು ನೋಡಿ, ಯು ವಿಲ್ ಬಿ ಅಸ್ಟಾನಿಸ್ಟ್. 4 ಡೇಸ್ ಈಸ್ ನಥಿಂಗ್. ಮತ್ತು ಯಾವ್ಯಾವ ಗ್ರೂಪಲ್ಲಿ ಏನೇನೋ ಜ್ಯೋತಿಷ್ಯ ಗ್ರೂಪ್ಗಳು ಬೇಕಾದಷ್ಟು ಇರುತ್ತೆ, ಟೈಮ್ ಪಾಸ್ಗೆ ಬೇಕಾದಷ್ಟು ಗ್ರೂಪ್ಗಳಿರ್ತವೆ, ಆ ಗ್ರೂಪ್ಗಳು ಒಡ್ಕೋತಾ ಇರ್ತಾರೆ, ಇರೋಬರೋದೆಲ್ಲ ಹಾಕ್ತಾ ಇರ್ತಾರೆ. ಯಾರೋ ಒಬ್ಬರು 4 ದಿವಸ ಮಾಡ್ತಾ ಇದ್ದಾರೆ ಅಂದರೆ ಅದನ್ನ ಯಾವುದೋ ವ್ಯಾಪಾರ ದೃಷ್ಟಿ ಆ ದೃಷ್ಟಿ ಅಂತ ಅವ್ರು ಮಾತಾಡ್ತಾರೆ. ಬಟ್ ಅವ್ರು ಮಾತಾಡೋಕ್ಕೆ ನಿಲ್ಲಿಸಲ್ಲ, ಅವ್ರು ಮಾತಾಡ್ಕೊಂಡು ಹೋಗಲಿ. ಅವರು ಕೂಡ ಆಹ್ವಾನ ಏನು ಮಾಡ್ತೀನಿ ಅಂದರೆ, ನನ್ನ ಕ್ಲಾಸ್ ಬಂದು ನೋಡಿದಾಗ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್ ದಿ ಮೆಥಡಾಲಜಿ ಐ ಯೂಸ್ ಆ್ಯಂಡ್ ಯಾವ ಸಿಸ್ಟಮಲ್ಲಿ ಹೇಳ್ತೀನಿ, ಯಾವ ಸಿಸ್ಟಮ್ ಪ್ರಕಾರ ನೋಡಿಕೊಂಡ್ರೆ ಅದು ಆ್ಯಕ್ಯುರೇಟಾಗಿ ಬರುತ್ತೆ. ಆ ಆ್ಯಕ್ಯುರೇಸಿ ನಾನು ಇವತ್ತು ಏನು ಹೇಳ್ತೀನೋ ಅದನ್ನೇ ಕಲಿಸ್ಕೊಡ್ತೀನಿ, ಆ ಕಲಿಸ್ಕೊಟ್ಟಿದ್ದೆ ಅವ್ರ ಜೀವನದಲ್ಲಿ ಆಗುತ್ತೆ. ದಯವಿಟ್ಟು ಇಷ್ಟೆಲ್ಲ ಹೇಳೋದು ಕಾರಣ ಏನು ಅಂದರೆ, ನೀವು ಬಂದು ಕಲ್ತ್ಕೊಳ್ಳಿ, ಒಂದು ಸಣ್ಣ ಒಂದು ಡಾಟು ಇಟ್ಕೊಬೇಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಅಂತ. ಮೋಸ್ಟ್ ಈಸಿಯಸ್ಟ್ ಸಬ್ಜೆಕ್ಟ್. ಮತ್ತು ನನಗೆ ಮೊಬೈಲ್ ಆಪ್ರೇಷನ್ ಬರಲ್ಲ, ಡೇಟು ಟೈಮು ಪ್ಲೇಸ್ ಇಷ್ಟೇ ನಾನು ಹಾಕೋದಿಲ್ಲ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋದು ಕಲ್ತ್ಕೊಂಡ್ರೆ ಖಂಡಿತ ಇಟ್ಸ್ ನಾಟ್ ಅಟ್ ಆಲ್ ಎ ರಾಕೆಟ್ ಸೈನ್ಸ್. ವಾಟ್ಸಪ್ ಭಾಳಷ್ಟು ಜನ ಯೂಸ್ ಮಾಡ್ತಾರೆ, ವಾಟ್ಸಪ್ ಆನ್ ಮಾಡ್ತಾರೆ, ಅದರಲ್ಲಿ ವೀಡಿಯೋಗಳು ನೋಡ್ತಾರೆ, ಮತ್ತು ಮೆಸೇಜ್ಗಳು ಟೈಪ್ ಮಾಡಿ ಕಳಿಸ್ತಾರೆ, ಎಲ್ಲ ಮಾಡೋಕ್ಕೆ ಗೊತ್ತು. ಇದೇನೋ ಹಾಕಕ್ಕೆ ತಕ್ಷಣ ನನಗೆ ಮೊಬೈಲ್ ಆಪ್ರೇಷನ್ ಬರಲ್ಲ ಅಂತ ಅದೊಂದು ಸೆಕ್ಷನ್ ಹೇಳ್ತಾರೆ. ಕಲಿಬೇಕು ಅಂತ ಇಚ್ಛೆ, ಮನಸ್ಸು ಮತ್ತು ವಿಲ್ ಪವರ್ ಇದ್ದರೆ ಡೆಫಿನೆಟ್ಲಿ ದಿಸ್ ನಾಟ್ ಎ ಬಿಗ್ ಸಬ್ಜೆಕ್ಟ್, ಈಸಿ ಸಬ್ಜೆಕ್ಟ್, ನಿಮ್ಮ ಲೈಫ್ ಸಬ್ಜೆಕ್ಟ್, ನಿಮ್ಮ ಇಂಡಿವಿಜುವಲ್ ಲೈಫ್ ಸಬ್ಜೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ನ ತಗೊಳ್ಳುವಂತಹ ಸಮಯ, ಲೆಟ್ಸ್ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮನ ಮುಂದುವರಿಸೋಣ. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿ ಅವರು ಶತ್ರುಗಳ ಒಂದು ವಿನಾಶಕ್ಕೋಸ್ಕರ ಒಂದು ತಂತ್ರವನ್ನು ಹೇಳ್ತಾರೆ, ಕೊನೆಯಲ್ಲಿ ಹೇಳ್ತಾರೆ. ಇವಾಗ ಒಬ್ರು ಕಾಲರ್ ಅಡಿಗಿದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ, ಡೇಟ್ ಆಫ್ ಬರ್ತ್ ಹೇಳಿ. ಹಲೋ, ಕೇಳಿಸ್ತಾ ಇದೆಯಾ? ನಮಸ್ಕಾರ, ಡೇಟ್ ಆಫ್ ಬರ್ತ್ ಹೇಳಿ. ಓಕೆ, 36 73 ಟೈಮಿಂಗ್ಸ್ ಏನು? 1:30 to 2 ಒಳಗೆ. ಹಾಫ್ ಎನ್ ಅವರ್ ಇದ್ರೆ ಆಗಲ್ಲಮ್ಮ. 1 to 2:14 ಒಳಗಡೆ ಒಂದು ನಂಬರ್ ಹೇಳಿ. 20 ಪ್ರಶ್ನೆ ಕೇಳಿ ಗುರುಜಿ ಹತ್ರ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ನೋಡಿ, ಯಾವುದೋ ಒಂದು ಕಾಲ್ ಬಂತು, ಯಾವುದೋ ಒಂದು ಟೈಮ್ ಹೇಳಿದ್ರೆ, ಯಾವುದೋ ಒಂದು ಗ್ರಹದ ದಶ ನಡೀತಾ ಇರುತ್ತೆ, ಅದಕ್ಕೊಂದು ಶಾಂತಿ ಮಾಡಿ ಹೋಗಿ ಹೇಳಿ ಅಂಥೇಳಿ ಸಾಕಷ್ಟು ಜನ ವಾಹಿನಿಯಲ್ಲಿ ಕೂಡ ಹೇಳ್ತಾರೆ, ಎಲ್ಲ ಕಡೆ ಹೇಳ್ತಾರೆ. 1/2 ಗಂಟೆ ಡಿಫ್ರೆನ್ಸ್ ಇದ್ದರೆ ನನ್ನ ಮನಸ್ಸು ಸಾಕ್ಷಿ ಒಪ್ಪೋದಿಲ್ಲ, ಕರೆಕ್ಟಾಗಿ ಬರೋದಿಲ್ಲ, ಅದು ತಪ್ಪು ತಪ್ಪು ಹೇಳಬೇಕಾಗುತ್ತೆ.
ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋದ್ರೆ ನಿಮ್ಗೆ ಅಟ್ಲೀಸ್ಟ್ ಅದ್ರಲ್ಲಿ ಏನಾದ್ರು ಒಂದು ಯಾವುದನ್ನ ಮಾಡಿದ್ರೆ ನಿಮಗೆ ಒಂದು ರೆಮಿಡಿ ಸಿಗುತ್ತೆ ಅಂತ ಖಂಡಿತ ಮಾಡ್ಬೋದು. ನೀವು ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಪ್ರಶ್ನಾಶಾಸ್ತ್ರ ಹಾಕಿದ್ದೀನಿ. ಪ್ರಶ್ನೆಯನ್ನು ಕೇಳಿ ದಯವಿಟ್ಟು ಅದರಲ್ಲಿ ಇದೆಯಾ ಎಸ್ ಅಂತೀನಿ, ಇಲ್ಲ ಅಂದರೆ ನೋ ಅಂತೀನಿ. ಏನು ಪರಿಹಾರ ಕೊಡ್ಬೋದು ಖಂಡಿತ ನಾನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಟ್ರೈ ಮಾಡ್ತೀನಿ. ಅಮ್ಮ ಏನು ಕೇಳಬೇಕಾಯ್ತಮ್ಮ? ತಮ್ಮನ ಬಗ್ಗೆ, ಮದುವೆ ಬಗ್ಗೆ. ಸಾರಿ ಇನ್ನೊಂದ್ಸತಿ, ಮದುವೆ, ತಮ್ಮನ ಮದುವೆ ಬಗ್ಗೆ. ತಮ್ಮ ತಮ್ಮ ತಮ್ಮನ ಮದುವೆ ಬಗ್ಗೆ. ಓಕೆ, ಸೂರ್ಯದರ್ಶನ ನಡೀತಾ ಇದೆ ಈಗ. ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಜೂನ್ 17ನೇ ತಾರೀಕು ಮುಗಿದೋಯ್ತದು. ಈಗ ಗುರು ಸ್ಟಾರ್ಟ್ ಆಗಿದೆ, ಏಪ್ರಿಲ್ವರೆಗೂ ಗುರು ಇದೆ. ಗುರು ಮದುವೆ ಕೊಡ್ತಾನ 7/6/12. ಸ್ವಲ್ಪ ಅವರು ತಕ್ಕ ಮಟ್ಟಿಗೆ ಒಪ್ಕೊಂಡ್ರೆ ಖಂಡಿತ ಆಗುತ್ತೆ ಅಂತ ಬರ್ತಾ ಇದೆ. ಯಾಕಂದರೆ ಯಾವಾಗ 5-10 ಕಾಂಬಿನೇಷನ್ ಇದೆಯೋ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಬಂದಿರತಕ್ಕಂಥ ಏನು ಹುಡುಗಿ ಅಥವಾ ಇವ್ರು ಹೋಗಿ ನೋಡ್ತಕ್ಕಂಥದ್ದು ಪರಿಪೂರ್ಣವಾಗಿ ಅವರು ಮನಸ್ಸಿಂದ ಒಪ್ಕೊಂಡ್ರೆ ಬೇಗ ಆಗುತ್ತೆ ಅಂತ ತೋರಿಸುತ್ತೆ. ಇಲ್ಲಿ ಯಾವುದೇ ಕೂಡ ನೆಗೆಟಿವ್ ಕಾಂಬಿನೇಷನ್ ಆಗಿರ್ತಕ್ಕಂಥ ದೋಷಗಳು ಖಂಡಿತ ಇಲ್ಲ. 7ನೇ ಮನೆ ಶುಕ್ರ ಬಂದಿದೆ, 11ನೇ ಮನೆ ಚಂದ್ರ ಕಸ್ಪಲಲ್ಲಿ ಬಂದಿರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಕಸ್ಪಲ್ ಶುಕ್ರನಲ್ಲಿ 2-7 ಕೊಡ್ತಾ ಇರೋದ್ರಿಂದ ಈ ವರ್ಷದ ಒಳಗಡೆ ಎಂಡ್ ಒಳಗಡೆ ಆಗುತ್ತೆ ಅಂತ ಬರ್ತಾ ಇದೆ. ಹುಡುಗಿನ ನೋಡೋಕೆ ಹೋಗ್ಬೇಕಾದ್ರೆ ಒಂದು ಬಿಳಿ ಕರ್ಚೀಫಲ್ಲಿ ಸಕ್ಕರೆನ ತುಂಬಿಸ್ಕೊಂಡು ಹೋಗಿ, ಸೊ ಸಣ್ಣ ಪ್ಯಾಕೆಟ್ ಅಥವಾ ಪ್ಯಾಕೆಟಲ್ಲಾದರೂ ಸಕ್ಕರೆನ ಜೋಬಲ್ಲಿ ಇಟ್ಕೊಂಡು ಹೋಗಿ ಕೇಳಿ. ಬೇಗ ಶೀಘ್ರವಾಗಿ ಮದುವೆಯಾಗ ಬರುತ್ತೆ. ಬಲಗೈ ಮಧ್ಯದ ಬೆರಳಿಗೆ ಜಿರ್ಕಾನ್ನ ಧರಿಸಿ, ಯಥೇಚ್ಛವಾಗಿ ಓಂ ಶ್ರೀಂ ನಮಃ ಅಂತ ಹೇಳ್ತಕ್ಕಂಥದ್ದು ಖಂಡಿತ ಜಯ ಆಗುತ್ತೆ. ಸ್ವಲ್ಪ ಒಪ್ಕೊಂಡ್ರೆ ಖಂಡಿತ ಇದರಲ್ಲಿ ಏನು ಮೇಜರ್ ಆಗಿ ಏನು ಪ್ರಾಬ್ಲಮ್ ಬಂದಿಲ್ಲ, ಒಳ್ಳೇದಾಗುತ್ತಮ್ಮ. ಮಾತಾಡ್ತಾ ಇರ್ಬೇಕು, ಏನೋ ಹೇಳ್ತಾ ಇದ್ರು, ಕಾಲ್ ಡಿಸ್ಕನೆಕ್ಟ್ ಆಯ್ತು. ಎನಿವೇಸ್, ಇನ್ನೊಬ್ರು ಕಾಲ್ ಹಿಡಿದಿದ್ದಾರೆ, ಮಾತಾಡ್ಸಿನ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. 14/4/1998. ಟೈಮಿಂಗ್ಸ್ ಏನು? 11:45. ಯಾವಾಗ? ಮಧ್ಯಾಹ್ನ. ಮಧ್ಯಾಹ್ನ 11:45. ಓಕೆ. ಹುಟ್ಟಿರಂತ ಊರು? ಸ್ಥಳ ಬಂಟ್ವಾಳ. ಮಂಗಳೂರು? ಮಂಗಳೂರು, ಬಂಟ್ವಾಳ. ಓಕೆ. ಗುರುಜಿ ಬರ್ತಾದಾರೆ ಇದೇ ವೀಕೆಂಡ್ಗೆ, 22nd June, ಇದೇ ಶನಿವಾರ ಬರ್ತಾ ಇದಾರೆ. ಇಂಟ್ರೆಸ್ಟೆಡ್ ಇದ್ರೆ ಬಂದು ಕಲ್ತ್ಕೊಳ್ಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ತೆ ಗುರುಜಿ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ಮ ಮಗಳದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಮಗಳ ಎಜುಕೇಶನ್? ತುಲಾ ರಾಶಿಲಿ ಹುಟ್ಟಿದ್ದಾರೆ, ಸರಿನಾ? ಸ್ವಲ್ಪ ವಿಶಾಖ ನಕ್ಷತ್ರ. ಹೌದು. ಶನಿದಶೆ ನಡೀತಾ ಇದೆ. ಶನಿದಶೆಯಲ್ಲಿ 2019 ಚಂದ್ರಭುಕ್ತಿ, ಶನಿ ಮತ್ತೆ ಚಂದ್ರ ಕಾಂಬಿನೇಷನ್ ನೋಡೋಣ. ಶನಿ 8/9/10, 1/4/9, 8/9/10 ಚೆನ್ನಾಗಿದೆ. ಚಂದ್ರ 2/5/7/9/10 ಕಾಂಬಿನೇಷನ್ ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಬರ್ತಾ ಇದೆ ಕಾಂಬಿನೇಷನ್, ಚೆನ್ನಾಗಿದೆ. ಮುಂದೆ ಕುಜನಲ್ಲೂ ತುಂಬ 6/10 ಕಾಂಬಿನೇಷನ್ ಬರ್ತಾ ಇದೆ. ಏನು ವಿಚಾರದಲ್ಲಿ ಎಜುಕೇಷನ್ ಕೇಳ್ತಾ ಇದೆ, ಏನು ತೊಂದರೆ ಆಗಿದೆ? ಕಷ್ಟ ಆಗ್ತದೆ ಈಗ ತುಂಬ ಕಲೀಲಿಕ್ಕೆ. 3 ವರ್ಷ ಆಯ್ತು, ಅದು 4 ವರ್ಷ ಕೋರ್ಸ್, 1 ವರ್ಷ ಉಂಟು. ತುಂಬ ಕಷ್ಟ ಆಗ್ತದೆ ಹೇಳ್ತಾ ಇದ್ದಾರೆ. ಕೆಲಸ ಏಕೆ ಅಂತೇಳಿ. ಏನು ಓದ್ತಾ ಇದ್ದಾರೆ? ಎಜುಕೇಷನ್ ಏನು ಓದ್ತಾ ಇದ್ದಾರೆ? ಕಷ್ಟ ಆಗ್ತದೆ ಅಂತ ಹೇಳ್ತಾ ಇದ್ದಾಳೆ. ಅದೆ, ಏನು ಓದಕ್ಕೆ ಕಷ್ಟ ಆಗ್ತದೆ? ಏನು ಓದ್ತಾ ಇದ್ದಾರೆ ಸ್ವಲ್ಪ ಮಾತಾಡಿ. ನನ್ನ ಮಾತು, ಬಿ ಫಾರ್ಮಾ ಓದ್ತಾ ಇದ್ದಾಳೆ. ಡಿ ಫಾರ್ಮಾ? ಈಗ ಫೈನಲ್ ಅಲ್ಲಿ ಇಯರ್ ಅಲ್ಲಿ ಇದ್ದಾರೆ ತಾನೆ. ಏನೋ ಬ್ಯಾಕ್ಲಾಗ್ ಇದೆಯಾ, ಏನಿದೆ, ಏನು ಪ್ರಾಬ್ಲಮ್ ಆಗಿದೆ? ಫಸ್ಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಾಕಿ ಆಗಿದೆ. ಈಗ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾನೆ. ಏನು ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಆಬ್ಸ್ಟಕಲ್ಸ್ ಇರುತ್ತೆ. ಇಲ್ಲಿ ಕಾಂಬಿನೇಷನ್ ಬಂದು ಅವರು ರಿಪೀಟೆಡ್ ಆಗಿ ಓದಬೇಕಾಗತ್ತೆ. ಯಾಕಂದ್ರೆ 8-9 ಕಾಂಬಿನೇಷನ್ ಸ್ವಲ್ಪ ಅವ್ರಿಗೆ ಸಡನ್ ಆಗಿ ತಲೆಗೆ ಹೋಗೋಕ್ಕಾಗಲ್ಲ. ಸ್ವಲ್ಪ ಸುತ್ತಿ ಬಳಸಿ ಸುತ್ತಿ ಬಳಸಿ ಆಮೇಲೆ ತಲೆಗೆ ಹೋಗುತ್ತೆ. ಅವ್ರಿಗೆ 5 ಅನ್ನೋ ಕಾಂಬಿನೇಷನ್ ಬಂದರೆ ಇಂಟೆಲಿಜೆನ್ಸ್ ಜಾಸ್ತಿ ಇರುತ್ತೆ. 8 ಅನ್ನೋದು 9 ಅನ್ನೋದು ಸ್ವಲ್ಪ ಬ್ಲಾಕ್ ಮಾಡುತ್ತೆ ಮೈಂಡ್ನ. ಬಟ್ ಆದರೆ 10 ಇರೋದ್ರಿಂದ ಕಂಪ್ಲೀಟ್ ಮಾಡ್ತಾರೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೋಬೇಕು ಅಂತಂದರೆ ಕುಜನ ಒಂದು ಕಾಂಬಿನೇಷನ್ 6/10/11 ಇದೆ. ಯಾರಿಗಾದರೂ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವರು ಫ್ರೆಂಡ್ಸ್ಗಾಗಲಿ ಅಥವಾ ಯಾರೋ ಬಡವ್ರಿಗಾಗಲಿ ಮಂಗಳವಾರ ಮಂಗಳವಾರ ಖಾರದ ಪುಡಿ, ಒಂದು 300 ಗ್ರಾಮ್ ಖಾರದ ಪುಡಿನ ದಾನ ಮಾಡ್ಕೊಳ್ಳೋಕೆ ಹೇಳಿ, ಬಡವ್ರಿಗೆ ದಾನ ಮಾಡೋಕ್ಕೆ ಹೇಳಿ, ಖಂಡಿತ ಒಳ್ಳೆಯದಾಗುತ್ತೆ. ಮತ್ತು ಅದ್ರ ಜೊತೆ ಒಂದು ಈ ಹವಳದ ಉಂಗುರ, ಉಂಗುರದ ಬೆರಳಿಗೆ ಹಾಕ್ಕೊಳ್ಳಿ. ನಕ್ಷತ್ರ ನಾಡಿ ಕಲಿಯೋಕ್ಕೆ ಸ್ವಲ್ಪ ಪ್ರೇರೇಪಣೆ ಮಾಡೋಕ್ಕೆ ಹೇಳಿ. ತುಂಬ ಚೆನ್ನಾಗಿ ಇದೆ ಲೈಫು, ಚೆನ್ನಾಗಿ ಮಾಡ್ತಾರೆ, ಫಾರ್ಮಸಿ ಕಂಪ್ನಿಲೇ ಮುಂದುವರಿತಾರೆ. ಏನು ವರಿ ಮಾಡಿಬಿಡಿ, ಸ್ಲೋ. ಯಾಕಂದರೆ ನಾನು ಕಾಂಬಿನೇಷನ್ ನೋಡಿದ ತಕ್ಷಣ ಚೆನ್ನಾಗಿದೆ, ನೀವು ಹೇಳೋ ಸ್ಟೈಲ್ ನೋಡಿದ್ರೆ ಏನೋ ಆಗಿಬಿಟ್ಟಿದೆ ಅಂತ. ಏನೂ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ಮಂತ್ರಗಳು ಜಪ ಮಾಡಿಕೊಂಡ್ರೆ ಖಂಡಿತ ಹೇಳಿರ್ತಕ್ಕಂಥ ತಂತ್ರ ಮಾಡಿದ್ರೆ ಈಸಿ ಫ್ಲೋ ಆಗುತ್ತೆ. ಮುಂದಿನ ಒಂದು ವರ್ಷದಲ್ಲಿ ಅವರು ಡೆಫಿನೆಟ್ಲಿ ಕಂಪ್ಲೀಟ್ ಮಾಡಿ ಜಾಬಲ್ಲಿ ಇರ್ತಾರೆ. ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು.
ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಸೊ ಕಾರ್ಯಕ್ರಮನ ಮುಗಿಸಿದ ಸಮಯ ಕೂಡ ಬಂತು. ಇದೇ ಶನಿವಾರ ಗುರುಜಿಯವರು 22 ಜೂನ್ಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ, ಬೆಲ್ಗಾಮ್ 13 ಜುಲೈ, ಬೆಂಗಳೂರು 27 ಜುಲೈ, ಬಳ್ಳಾರಿ 10th ಹಾಗೂ 11th ಆಗಸ್ಟ್ ಅಂತ ಹೇಳ್ತಾ ಭೇಟಿ ಆಗ್ತೀನಿ ನಾಳೆ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.